ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಮುದಾಯದ ಸಚಿವರು ಭಾಗಿಯಾಗಿದ್ದಾರೆ ಅಂತ ನಾಗೇಂದ್ರ ಅದರಲ್ಲಿ ಭಾಗಿಯಾಗಿದ್ದಾರೆ ರಿಪೋರ್ಟ್ ಬರಬೇಕಲ್ಲ. ಈಗ ಅಧಿಕಾರಿಗಳಾಗಿದ್ದು ಓಕೆ, ಒಂದು ಹತ್ತಲ್ಲಿ ನಿರ್ಧಾರ ಆಗಿದೆ. ಯಾರ್ಯಾರು ಬೇರೆಯವರಂತೂ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಅವರಿಗೆ ಕಾದು ನೋಡಬೇಕಲ್ಲ, ಇದು ಹೇಳಿಕ್ಕಾಗಲ್ಲ. ಇವರು ಯಾರು ಇದಾರೆ ಅಂತ ಹೇಳಿದ್ದಾರೆ. ವಿಪಕ್ಷ ಆರೋಪ ಮಾಡ್ತಾರೆ ಸರ್, ಇನ್ನೂ ನಾಲ್ಕು ಜನ ಇದ್ದಾರೆ ಅದರಲ್ಲಿ ಅಂತ. ಹಣಕಾಸು ಸಚಿವರು ಇದ್ದಾರೆ, ಬೇರೆ ಬೇರೆ ಸಚಿವರು ಇದ್ದಾರೆ. ಹಣಕಾಸು ಸಚಿವರು ಅವ್ರಿಗೇನು ಸಂಬಂಧ, ಅವ್ರಿಗೇನು ಸಂಬಂಧ? ನಮ್ಮ ಇಲಾಖೆಯಲ್ಲಿ ಬಿಟ್ಟಿರ್ತೇತಿ, ನಾವು ಕೊಟ್ಟಿರ್ತೀವಿ, ನಮ್ಮಲ್ಲಿ ಬಂದು ಜಮಾ ಆಗಿರ್ತೇತಿ. ಅದು ಜವಾಬ್ದಾರಿ ನಾವು ಇರ್ತೀವಿ, ಅಧಿಕಾರಿಗಳಿರ್ತಾರೆ. ಎಲ್ಲ ನಮ್ಮದು ಫೈನಾನ್ಸ್ ಇದ್ದಾರೆ, ಮತ್ತೆ ಎಲ್ಲ ದುಡ್ಡು ಆಗಿದೆ, ಎಲ್ಲ ಅಲ್ಲಿ ಆಗಿದೆ, ಎಲ್ಲ ಫೈನಾನ್ಸ್ ಸಂಬಂಧ ಹತ್ರ ಹೇಳಿಕ್ಕಾಗಲ್ಲ. ಈಗ ಖಾತೆನ ಮಹದೇವಪ್ಪ ರಮಕೋಡಿಯಸ್ ಕೇಳ್ತಿದ್ದಾರೆ, ಕನ್ನಡಿಗರು ಕೂಡ ಡಿಮಾಂಡ್ ಮಾಡ್ತಿದ್ದಾರೆ, ಆ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಆಗ್ರಹ ಕೂಡ ಕೇಳ್ಬರ್ತಾ ಇದೆ. ಸಿಎಂ ಅವರಿಗೆ ಯೋಚನೆ ಬಿಟ್ಟಂತ ವಿಚಾರ, ಅವ್ರ ಇಟ್ಕೊಂಡ್ರೆ ಅವ್ರ ಕಡೆ ಇದೆ, ಅವ್ರನ್ನ ಇಟ್ಕೋಬಹುದು, ಅವಶ್ಯ ಇದ್ರೆ ಬೇರೆಯವ್ರು ಕೊಡಬಹುದು, ಅದು ಅವ್ರು ಬಿಟ್ಟಂತ ವಿಚಾರ. ಸರ್, ಈಗ ಮೂರು ಉಪಚುನಾವಣೆಗಳು ಬರ್ತಾ ಇದಾವೆ ಸರ್, ಅವ ಕುರಿತು ತಯಾರಿ ನಡೀಬೇಕಿದೆ. ಚನ್ನಪಟ್ಟಣಕ್ಕೆ ಸಹ ಪ್ರಮುಖವಾಗಿ ಅಭ್ಯರ್ಥಿ ಕೊರತೆ ಇದೆ ಅನ್ನೋದು ಒಂದು ವಿಚಾರ ಇದೆ. ಚಿತ್ರದುರ್ಗಕ್ಕೆ ಇವರು ಆರು ತಿಂಗಳಿದ್ದಾರೆ, ಎಲ್ಲ ಕಡೆ ಸಮಿತಿ ಮಾಡಿದ್ದಾರೆ, ಅಭ್ಯರ್ಥಿಗಳನ್ನು ಸೂಚನೆ ಮಾಡಲಿಕ್ಕೆ ಮಾಡ್ತಾರೆ. ಇನ್ನು ಆರು ತಿಂಗಳ ಸಮಯ ಇದೆ, ಯಾರು ಸಿಕ್ಕ ಸಿಗ್ತಾರೆ ಸಿಗಲ್ಲ. ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳಿಲ್ಲ ಅಂತ ಬಿಸಿಎಂ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋತರ ಓಡಾಡ್ತಾ ಇದೆ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಏನಾಗಿದೆ ಅಂತ ಇಲ್ಲ ತಿಳಿಕಾಗಲೂ ಯಾರು ವಿದ್ಯಾರ್ಥಿ ಪ್ರಶ್ನೆ ಸಿಕ್ಕ. ಸರಿ, ಸಿಗ್ಗಾಂವ ಕ್ಷೇತ್ರಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ಕೊಂಡ್ಬರ್ತಾ ಇದ್ರು, ಈ ಬಾರಿ ಬೇರೆ ಸಮುದಾಯಕ್ಕೆ ಕೊಡಬೇಕು ಸತತವಾಗಿ ಸೋಲ್ಕೊಂಡ್ಬರ್ತಾ ಇದಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಚರ್ಚೆ ಆಗೋದು ಎಲ್ಲ ರೀತಿಯಲ್ಲಿ ಕೇಳೋರು, ಎಲ್ಲ ಸಮುದಾಯ ಕೇಳೋರು, ಅದರಲ್ಲಿ ತಪ್ಪೇನಿಲ್ಲ. ನಾವು ಮುಂಚೆಯಿಂದ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಕೊಟ್ಟಿದ್ದೀವಿ, ಸೊ ಬೇರೆ ಕಡೆ ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಕೊಟ್ಟಿದ್ದೀವಿ. ಸೊ ಬೇರೆಯವರು ಕೇಳಕ್ ಕೇಳ್ತಾರೆ, ನಮಗ್ ಕೊಡಿ ನಮಗ್ ಕಡೆ. ಯಾಕಂದ್ರೆ ಮೊನ್ನೆ ಅದು ಎಂ ಕೆ ಚುನಾವಣೆ ಲೀಡ್ ಆಗಿದೆ, ಅದು ಸಿಗ್ಗಾಂ ಲೀಡ್ ಆಗಿದೆ, ಹಿಂಗಾಗಿ ಎಲ್ಲರೂ ಕಣ್ಣು ಈಗ ಸಿಗ್ಗಾಂ ಮೇಲೆ ಇದ್ದೇ ಇರ್ತದೆ. ಯಾವ ಸಮುದಾಯ ಕೊಟ್ಟರೆ ಉತ್ತಮ? ಇಲ್ಲ, ಸಮುದಾಯಕ್ಕಿಂತ ನಮ್ಮ ಜೊತೆ ಇರುವಂತ ಮತ್ತಾರು ಅಲ್ಪಸಂಖ್ಯಾತ ಮುಂಚೆಯಿಂದ ಇದ್ದಾರೆ, ಮುಂಚೆಯಿಂದ ಕೊಟ್ಟಿದ್ದಾರೆ, ಈಗ ಅವ್ರು ಕೊಟ್ಟರೆ ಒಳ್ಳೆಯದು, ಮತ್ತೆ ಕಮ್ಮಿ ಚೇಂಜ್ ಮಾಡೋ ಅವಶ್ಯಕತೆ ಇದೆ. ಅವ್ರಿಗೆಲ್ಲ ನ್ಯಾಯ ಒದಗಿಸ್ಬೇಕಲ್ಲ. ಸೋತಿರಬಹುದು, ಬೇರೆಯವರೆಲ್ಲರೂ ಸೋತಿದ್ದಾರೆ, ಬೇರೆ ಪ್ರಬಲ ಸಮುದಾಯಗಳು ಓಬಿಸಿ ಸಮುದಾಯಗಳು ಸೋತಿದ್ರು, ಅವರು ಕೊಟ್ಟ ಸೋತಿದ್ದಾರೆ, ಕಂಟಿನ್ಯೂ ಸೋತಿದ್ದಾರೆ. ಸೊ ಎಲ್ಲರೂ ಇನ್ನ ಕೊಟ್ಟವ್ರು ಎಲ್ಲರೂ ಏನ್ ಆಯ್ಕೆ ಆಗೋದಿಲ್ಲ, ಕೂಡ ಸಮುದಾಯಕ್ಕೆ ನಾವು ಪ್ರಾತಿನಿಧ್ಯ ಕೊಡಬೇಕು. ಮುಂಚೆಯಿಂದ ಕೊಟ್ಟಿದೀವಿ, ಈಗ ಹೊಸದಾಗಿ ಕೊಡ್ತಾ ಇಲ್ಲ. ಅದು ಅಂತಿಮವಾಗಿ ಅದ ಪಕ್ಷ ನಿರ್ಧಾರ ಮಾಡಬೇಕು. ಪೆಟ್ರೋಲ್ ದರ ಹೆಚ್ಚಳ ವಿರೋಧಿಸಿ ನಿರಂತರ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಈಗಾಗಲೇ ಮಾಡ್ತಾ ಇದೆ, ನಿರಂತರ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ. ಗ್ಯಾರಂಟಿಗಳು ಕೊಟ್ಟು ಹಣ ಇಲ್ಲ ಸರ್ಕಾರದ ಬಳಿ, ಅದಕ್ಕೆ ತೆರಿಗೆ ಹೆಚ್ಚಳ ಮಾಡಿ ಹಣ ಗ್ಯಾರಂಟಿ ಹೆಚ್ಚಳ ಪ್ರಶ್ನೆ ಇಲ್ಲ. ಈಗ ಅವ್ರು ಎಷ್ಟು ಸಾರಿ ಮಾಡಿದ್ರೆ ಪ್ರಶ್ನೆ, ಈಗ ಬಿಜೆಪಿ ಅವರು 10 ವರ್ಷದಲ್ಲಿ ಎಷ್ಟು ಬೆಲೆ ಏರಿಕೆ ಆಯ್ತು, ಎಷ್ಟು ಸಾರಿ ಅವ್ರು ರಸ್ತೆಗೆ ಬಂದ್ರು ಬೀದಿ ಹಿಡಿದ್ರು ಬೇಕಲ್ಲ, ಈಗ ನಮ್ದೇ ಹೇಳ್ತಾರೆ ಅವ್ರದ್ರೆ ಅವ್ರದೇ ಹೇಳೋರು, ಅವನು ಅವರೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ನಾವ್ ಎರಡು ಸಾರಿ ಜನರಿಗೆ ಮೊರೆಯಾದಾಗ ನಾವು ಪ್ರತಿಭಟನೆ ಮಾಡಿದ್ವಿ ಕೇಂದ್ರ ಸರ್ಕಾರ ವಿರುದ್ಧ, ನಮ್ದೇ ಪಾಲು ಬಂದಾಗ ಅದ್ರ ಪರವಾಗಿ ನಿಲ್ದೆ ಅದ್ರ ವಿರೋಧವಾಗಿ ನಿಂತು ಅವರು. ಈ ಸುಮ್ನೆ ಜನರಿಗೆ ತೋರಿಸ್ಲಿಕ್ಕೆ ನಾವು ಇದೀವಿ ಫೀಲ್ಡ್ ನಲ್ಲಿ ಅಂತ ಅಷ್ಟೇ, ನಾವು ಇದೀವಿ, ಏನೋ ಒಂದು ಅವಕಾಶ ಸಿಕ್ಕಿದೆ, ವಿಷಯ ಸಿಕ್ಕಿದೆ ತೋರಿಸ್ತಾ ಇದ್ದಾರ. 400 ರೂಪಾಯಿ ಗ್ಯಾಸ್ ಸಿಲಿಂಡರ್ 11 ರೂಪಾಯಿಗೆ ಬಂದು ನಿಂತಿದೆ, ಅದ್ರ ಬಗ್ಗೆ ಏನು ಅವರು ಅದೇನು ಬೆಲೆ ಇರ್ಕಲ್ಲ. ಅದ ಸೆಸ್ ಏರಿಸಿ ಅಭಿವೃದ್ಧಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನಿವಾರ್ಯತೆ ಇದೆ ಅಲ್ಲ. ಇಲ್ಲ, ಸೆಸ್ ಮಣ್ಣು ವರ್ಷ ವರ್ಷ ಜಾಸ್ತಿನೇ ಮಾಡ್ತೀವಿ, ಹೊಸದಿಲ್ಲ ಮಾಡೇ ಮಾಡ್ತೀವಿ. ಅವರು ಆರೋಪ ಮಾಡ್ತಾ ಇರತಕ್ಕಂಥದ್ದು ಗ್ಯಾರಂಟಿಗಳಿಗೆ ಹಣ ಖರ್ಚಾಗ್ತಾ ಇದೆ, ಹಾಗಾಗಿ ಅವರ ಹತ್ರ ದುಡ್ಡನ್ನೇ ಇಲ್ಲ, ಅದಕ್ಕೆ ಬೆಲೆ ಹೆಚ್ಚಿಸ್ತಾ ಇದ್ದಾರೆ. ಎಕ್ಸ್ಟ್ರಾ ಮಾಡ್ಲಿಕ್ಕೆ ಬೇಕಾಗಿದೆ ನಮಗೆ, ಕೆಲವು ಎಕ್ಸ್ಟ್ರಾ ಮಾಡಬೇಕಂತ ವಿಚಾರ ಆಲೋಚನೆ ಇತ್ತು ಸರ್ಕಾರಕ್ಕೆ, ಅವು ಮಾಡ್ಲಿಕ್ಕೆ ಆಗಿಲ್ಲ ಬಜೆಟ್ ನಲ್ಲಿ. ದುಡ್ಡು ಎಕ್ಸ್ಟ್ರಾ ಮಾಡಿ ಎಕ್ಸ್ಟ್ರಾ ಕಾರ್ಯಕ್ರಮ ಆಗ್ತೀವಿ. ಸೊ ಈಗಾಗಲೇ ಬಜೆಟ್ ನಲ್ಲಿ ಒಂದಾಣಿಕೆ ಆಗಿದೆ, 40,000 ಕೋಟಿ ಅದರಲ್ಲಿ ಇನ್ಬಿಲ್ಟ್ ಇದೆ. ಅದು ಒಂದ್ಸಂತ ಪ್ರಶ್ನೆ ಇದೆ, ಕೊಟ್ಟಿದ್ದಾರಲ್ಲ ವರ್ಷಕ್ಕೆ ಎಷ್ಟು ಖರ್ಚು ಕೊಟ್ಟಿದ್ದಾರೆ, ಹೋದ್ಸಲ ನಮ್ಮ ಸರ್ಕಾರದಲ್ಲಿ ಎಷ್ಟಿತ್ತು ಅಷ್ಟೇ ಇದೆ ನಮ್ದು.
ಬಿಟ್ಟೆ ಯಾರೋ ಸರ್ ಬಜೆಟ್ ಬುಕ್ ಅಲ್ಲಿ ಇದ್ದಾರೆ. ಅಭಿವೃದ್ಧಿ ಅಂತ ಬಂದಾಗ ತಮ್ಮ ಇಲಾಖೆ ಪ್ರಮುಖ ಪಾತ್ರ ವಹಿಸುತ್ತೆ ಸರ್. ಹೀಗಾಗಿ ರಸ್ತೆಗಳ ಅಭಿವೃದ್ಧಿಗೆ, ರಸ್ತೆಗಳ ಗುಂಡಿ ಮುಟ್ಟೋ ಇದಕ್ಕೆಲ್ಲ ಹಣಕಾಸು ಈಗಿನ ಇದ್ರಲ್ಲಿ ಕೊಡ್ತಾರೆ. ಬೊಂಬೈ ಸರ್ಕಾರದಾಗ ಎಷ್ಟಿತ್ತು ಅಷ್ಟೇ, ನಮ್ದು ಕಡಿಮೆ. ಬೇರೆ ಇಲಾಖೆಗೆ ಎಷ್ಟಿತ್ತು ಬೊಂಬೈ ಸರ್ಕಾರ ಕೊಟ್ಟಿತ್ತು ಅಷ್ಟೇ. ಬಿಲ್ ಬಾಕಿನೇ ಇದೆಯಲ್ಲ ಸರ್, ಅದ್ಯಾರ ಮಾಡಿದ? ಯಾರು ಮಾಡಿದ್ರು? ಮಾಡಿದಾರ ಯಾರು? ಬಿಜೆಪಿ ಅವ್ರು ಮಾಡಿದ್ರು. ಅನುದಾನ ಕೆಲಸ ಮಾಡ್ತಾ ಇದೀವಿ, ಅದನ್ನು ಬ್ಯಾಲೆನ್ಸ್ ಮಾಡಿ ಮಾಡ್ತಾ ಇದೀವಿ. ಎಕ್ಸ್ಟ್ರಾ ತಗೊಂಡು ತಗೊಳ್ತಾ ಇದೀವಿ, ಎಕ್ಸ್ಟ್ರಾ ದುಡ್ಡು ತಗೊಳ್ತಾ ಇದೀವಿ. ಎಕ್ಸ್ಟ್ರಾ ದುಡ್ಡು ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋಲ್ಲ. ಬಿಜೆಪಿ ಅವ್ರು 4,000 ಕೋಟಿ ಎಕ್ಸ್ಟ್ರಾ ಮಾಡಿಟ್ಬಿಟ್ಟಿದ್ದಾರೆ, ಆದ್ರೂ ಕೂಡ ಅದನ್ನ ಕಡಿಮೆ ಮಾಡ್ತಾ ಇದೀವಿ. ಎಕ್ಸ್ಟ್ರಾ ದುಡ್ಡು ತಂದು ಫೈನಾನ್ಸಿಂಗ್ ಜಾತಿ ಗಣತಿ ವರದಿನ ಪಡಿಬೇಕು, ಇಲ್ಲದಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿ ಅವಶ್ಯಕತೆ ಯಾವಾಗ ಸರ್ಕಾರ ಬಯಸ್ತದೆ ಸಿಎಂ ಮಾಡಿಸ್ಕೊಂಡ್ರೆ ಮಾಡ್ತಾರೆ. ಈಗ ಮಾಡಬೇಕತೆ ಅವಶ್ಯಕತೆ ಚುನಾವಣೆ ಆದ್ಮೇಲೆ ಕ್ಯಾಬಿನೆಟ್ ತಂದು ಮಾಡ್ತೀವಿ ಅಂತ ಹೇಳಿದ್ರಿ ರಿಸೀವ್ ಮಾಡಿದಾಗ. ಅದಕ್ಕೆ ರಿಸೀವ್ ಮಾಡಿದಾರೆ, ಅದಕ್ಕೆ ಮುಂದಿನ ಪ್ರೊಸೆಸ್ ಇನ್ನು ಅಂತ ಇದ್ದಾರೆ. 1, 2, 3, 4 ಇದೆ, ಮಾಡೇ ಮಾಡ್ತಾರೆ. ಮಾಡಿಲ್ಲ ಸಮುದಾಯ ಪ್ರಮುಖವಾಗಿ ಕಾಂಗ್ರೆಸ್ ನಿಲ್ಲಿಲ್ಲ ಅನ್ನೋ ಆರೋಪ ಇದೆ. ಲಿಂಗಾಯತ್ ಸಮುದಾಯ ಕೂಡ ಅಷ್ಟಾಗಿ ನಿಂತಿಲ್ಲ ಅನ್ನೋ ಆರೋಪ ಇದೆ, ಅದೇನಾದ್ರೂ ಎಫೆಕ್ಟ್ ಆಯ್ತಾ ಅಂತ ಸರ್? ಅದಕ್ಕೆ ಜನಗಣತಿ ಯಾರು ಮುಚ್ಚಾಕ್ಲಿಕ್ಕೆ ಆಗೋಲ್ಲ. ಯಾವುದೇ ಸಮುದಾಯಗಳು ಇದ್ದದಿಂದ ಇರುವಂತ ಪರ್ತಾ ಸರ್ಕಾರ ಮಾಡ್ಬೇಕು. ನಮ್ ಸರ್ಕಾರ ಇದ್ರೂ ಆಯ್ತು, ಅವ್ರ ಯಾವ ಸರ್ಕಾರ ಇದ್ರೂ ಆಯ್ತು, ಅದ್ರಲ್ಲಿ ಮುಚ್ಚಿಡುವಂತ ಸರ್ಕಾರ ಮಾಡಿದಂತ ರಾಜಕೀಯ ಪಕ್ಷ ಮಾಡಿದಂತ ಗಣತಿ ಅಲ್ಲ ಸರ್. ಇಷ್ಟ ವರದಿಗಳು ಮೂಲೆ ಸೇರಿದ್ದಾವೆ, ಹಂಗಾಗಿ ಜಾತಿ ಗಣತಿ ವರದಿ ಏನು ಜಾರಿ ಆಗ್ಬೇಕಾ ಬೇಡ ತಮ್ಮ ನೋಡ್ಬೇಕಲ್ಲ, ನೋಡ್ಬೇಕಾ ಮುಂದೆ ಅದಕ್ಕೆ ಪರಿಹಾರ ಒಪ್ಪಣ ಆಗ್ಬೇಕು, ಡಿಸ್ಕಷನ್ ಆಗ್ಬೇಕು, ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ ಮೇಲೆ ಜಾರಿ ಮಾಡಬೇಕು. ಇನ್ನೊಂದು ಓಪನ್ ಆಗಿಲ್ಲ, ಆದ್ಮೇಲೆ ನೋಡೋಣ. ಓಪನ್ ಆಗ್ಬೇಕು ಅನ್ನುವಂತ ತಮ್ಮ ವಿಚಾರ ಬರ್ತಾ ಇಲ್ವಲ್ಲ ಅಂತ ಬರ್ತದೆ ಬರ್ತದೆ. ಈಗ ಎಷ್ಟು ಈಗ ಮಂಡ್ಯ ಸ್ಟಾರ್ಟ್ ಆಗಿದೆ, ಈಗ 15 ದಿವಸ ಆಯ್ತು, ಈಗೆಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಕ್ಯಾಬಿನೆಟ್ ಆಗೋಯ್ತು ತರ್ತಾರೆ, ಸಿಎಂ ಅವ್ರು ಹೇಳಿದ್ದಾರೆ ರಿಸೀವ್ ಮಾಡಿದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ನೋಡೋದು ಅರ್ಜೆಂಟ್ ಹೇಳಿಲ್ಲ. ಒಂದ್ ವೇಳೆ ಏನಾದ್ರೂ ನೀವು ವಿಳಂಬ ತಾವು ಧ್ವನಿ ಎತ್ತೀರಾ ಸರ್? ಅದನ್ನ ಪ್ರಶ್ನೆ ಬರೋದ್ರೆ ನೀವು ಹೇಳುವಂತ ಪ್ರಶ್ನೆ ಇಲ್ಲಿ ಬರೋದಲ್ಲ, ಅದು ರೂಟೀನ್ ಪ್ರೊಸೆಸ್. ಅವ್ರ ದನಿ ಹತ್ಬೇಕು, ಇವ್ರ ದನಿ ಎಲ್ಲ ಇಡೀ ರಾಜ್ಯದ ಸಮಸ್ಯೆ. ಸತೀಶ್ ಜಾರಕಿಹೊಳಿ ಸಿಎಂ ಅವ್ರ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಅದು ಬರಲೇಬೇಕು, ಬಂದೇ ಬರ್ತದೆ. ನಾವೇನ್ ದನಿ ಹತ್ಬೇಕಾದ ಅವಶ್ಯಕತೆ ಇಲ್ಲ, ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಚೆನ್ನಾಗಿದ್ರೆ ಸರಿ ಇದ್ರೆ ಒಪ್ಕೋತೇನೆ ಸರ್ಕಾರ, ಸರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.